ಓಕೆ, ನಾನು ಕುಳ್ಳಕ್ಕಿದ್ದೀನಿ, ಹೆಂಗೆ ಕಾಣಿಸ್ತೀನಿ? ಖುಷಿ ಆಗುತ್ತೆ. ಆ್ಯಕ್ಚುಲಿ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸಲ್ಲಿ ಬಂದು ನೋಡೋಕ್ಕೆ ಒಂದು ಸಿನಿಮಾ ಖುಷಿ ಆಗುತ್ತೆ. ಸೊ ಕನ್ನಡ ಸಿನಿಮಾನ ಆ್ಯಕ್ಚುಲಿ ಎಲ್ಲರೂ ಬಂದು ಸಿಂಗಲ್ ಸ್ಕ್ರೀನ್ಸಲ್ಲಿ ನೋಡಬೇಕು ಅಂತ ನಮ್ಮ ಸಿಂಗಲ್ ಸ್ಕ್ರೀನ್ಸ್ ಉಳ್ಕೊಳ್ಳಿ ಅಂತ. ನಾನಾ ಸಿನಿಮಾ ಇವಾಗ ನೋಡಿದೆ, ಎಲ್ಲ ರಿಯಾಕ್ಷನ್ನು ಇಷ್ಟ ಆಗಿದೆ ಅಂತ ಹೇಳ್ತಾರೆ. ಏನೇನು ಇಷ್ಟ ಆಗ್ತಾಯಿದೆ ಅಂತ ಜನರೆಲ್ಲ ಬಂದು ನಮಗೆ ಹೇಳ್ತಾ ಇದ್ದಾರೆ. ಖುಷಿ ಆಗ್ತಾಯಿದೆ ಅವ್ರಿಗೆಲ್ಲ ಇಷ್ಟ ಆಗ್ತಾಯಿದೆ ಅಂತ. ನಾವು ಪ್ರಯತ್ನ ಪಟ್ಟಿದ್ದೀವಿ ಇಷ್ಟ ಆಗಬೇಕು ಇನ್ನೂ ಜನರಿಗೆ, ಯಾಕಂದರೆ ನಾವು ಪ್ರಯತ್ನ ಪಟ್ಟಿದ್ದೀವಿ, ಸಿನಿಮಾ ಮಾಡಿದ್ವಿ, ಅದನ್ನ ತೆರೆಗೆ ತಂದಿದ್ದೀವಿ. ಇನ್ನು ಜನ ಇಷ್ಟಪಡ್ತಾ ಇದ್ದಾರೆ, ಫಸ್ಟ್ ಶೋ ನೋಡಿದವರೆಲ್ಲ ಇಷ್ಟಪಡ್ತಾ ಇದ್ದಾರೆ. ಸೊ ಖುಷಿ ಆಗ್ತಾಯಿದೆ. ಎಲ್ಲ ಕನ್ನಡ ಸಿನಿಮಾ ನಮ್ಮ ಸಿನಿಮಾ ಅಂತ ಅಲ್ಲ, ನಾನು ಯಾವಾಗಲೂ ಹೇಳೋದು ಎಲ್ಲ ಕನ್ನಡ ಸಿನಿಮಾಗೂ ಜನರು ಬಂದು ಹೀಗೆ ನೋಡಿ ಪ್ರೋತ್ಸಾಹಿಸಿ ಆಮೇಲೆ ನಮ್ಮ ಥಿಯೇಟರ್ಸ್ಗೆ ಮಲ್ಟಿಪ್ಲೆಕ್ಸ್ ಮಾತ್ರ ಸಿಂಗಲ್ ಸ್ಕ್ರೀನ್ಸ್ಗೆ ಬಂದು ನೋಡಿ. ಯಾಕಂದರೆ ನಾನು ಯಾವಾಗಲೂ ಇದೇ ಮಜಾ ನನಗೆ ತಂಪೆ ಅದು ಸಿಂಗಲ್ ಸ್ಕ್ರೀನ್ ಜೋಶ್ ಅದೆಲ್ಲ ನನಗೆ ಇಷ್ಟ ಆಗುತ್ತೆ. ಸೊ ಐ ಆಮ್ ಎಕ್ಸೈಟೆಡ್. ಇವಾಗ ನಾನು ಫಸ್ಟ್ ಟೈಮ್ ನನ್ನ ಯೂಶ್ವಲಿ ಯಾವಾಗಲೂ ನಾನು ನಮ್ಮ ಅಮ್ಮ ಬಂದು ಸಿನಿಮಾ ನೋಡ್ತಾ ಇದ್ದೀನಿ. ಸೊ ಇದು ನನ್ನ ಫಸ್ಟ್ ಟೈಮ್ ನಾನು ನನ್ನ ಗಂಡ ಸಿನಿಮಾ ನೋಡ್ತಾ ಇದ್ದೀನಿ. ಸೊ ನನ್ನ ಹಸ್ಬೆಂಡ್ ಜೊತೆ ನನ್ನ ಸಿನಿಮಾ ನೋಡೋದು ನನ್ನ ಫಸ್ಟ್ ಟೈಮ್. ಬೇರೆ ರೀತಿಯಾದ ಹಿಂಗೆ ವಿಭಿನ್ನಾನೇ ಅಂತ ಬೆಳ್ಳಿ ತೆರೆ ಮೇಲೆ ನೋಡೋದಕ್ಕೆ ಎಷ್ಟು ಖುಷಿ? ಬೆಳ್ಳಿ ತೆರೆ ಮೇಲೆ ನೋಡೋ ಮಜಾನೇ ಬೇರೆ, ಯಾವಾಗಲೂ ಖುಷಿನೇ. ಸೊ ನನಗೆ ತುಂಬ ಖುಷಿ ಆಗುತ್ತೆ, ಇನ್ನು ನಿಮಗೆಲ್ಲ ಖುಷಿ. ಈಗ ಹಾರರ್ ಮೂವಿ ಮಾಡಬೇಕು ಅನ್ನೋದು ನಿಮ್ಗೆ ಯಾವಾಗಲೂ ಅದೊಂದು ಜೋಶ್? ಹಾರರ್ ಮೂವಿ ನಂಗೆ ಸಖತ್ ಇಷ್ಟ. ಆ ನೈಟ್ ಶೂಟಿಂಗ್ ಒಂದು ಬಿಟ್ಟರೆ ನಂಗೆ ಸಖತ್ ಇಷ್ಟ ಹಾರರ್. ಆ್ಯಂಡ್ ಯಾಕೆ ನೈಟ್ ಶೂಟಿಂಗ್? ನನ್ನ ಜೊತೆ ಪಾಪ ಒಂದು ಇಡೀ ಸಿನಿಮಾ ನೈಟ್ ಶೂಟಿಂಗ್ ಮಾಡಿದ್ದೀವಿ ನಾವು. ಕೆಲವು ದಿನಗಳ ನಂತರ ಶ್ರೀನಿ ಸರ್ ಮಾಡಿರೋದು ಡೈರೆಕ್ಟ್ ಆ್ಯಕ್ಚುಲಿ ಅದ್ಭುತ. ಅದು ಅದ್ಭುತವಾದ ಸಬ್ಜೆಕ್ಟ್, ಅದು ಅದೇ ಥರನೇ ಇದು ಒಂದು ಸಬ್ಜೆಕ್ಟು. ಸೊ ಹಾರರ್ ಸಬ್ಜೆಕ್ಟ್ಗಂತೆ ಎಲ್ಲಿ ಏನು ಎಂಥದ್ದು ಕೊಡಬೇಕು ವಿಚಾರ ಅದ್ಭುತವಾಗಿ ಕೈ ಕೊಡ್ತಾರೆ. ಸೊ ಹಾಗಾಗಿ ಹಾರರ್ ಸಬ್ಜೆಕ್ಟ್ ಮೇಡಮ್ ಅಂತ ಸಖತ್ ಶೂಟಿಂಗ್. ನೈಟ್ ಶೂಟಿಂಗಲ್ಲಿ ಯಾಕೋ ಸ್ವಲ್ಪ ಇದು ಮಾಡಿದ್ರು, ನೈಟ್ ಶೂಟಿಂಗಲ್ಲಿ ನೀವು ಕಾಟ ಕೊಡ್ತಿದ್ರೆ ಅವ್ರು ಕಾಟ ಕೊಡ್ತಿದ್ರ? ಇಬ್ಬರು ಅಯ್ಯೋ ಅವ್ರು ಸಿಕ್ಕಾಬಿಟ್ಟೆ ಕಾಟ ಕೊಡ್ತಿದ್ರಪ್ಪ. ಸೊ ಬಟ್ ಈ ಸಿನಿಮಾ ಅಂತೂ ಭಾಳ ಅದ್ಭುತ ವಿಭಿನ್ನವಾಗಿದೆ ಆ್ಯಕ್ಚುಲಿ. ಮೇಡಮ್ ಸರ್ಗೆ ಯಾವಾಗ ಫುಲ್ ಫಿಲಿಂಗ್ ತೋರಿಸ್ತಾರೆ? ಇವಾಗ ಹೋಗ್ತಾ ಇದ್ದೀವಿ, ಇಬ್ಬರು ಒಟ್ಟಿಗೆ ನೋಡಕ್ಕೆ ಹೋಗ್ತಾ ಇದ್ದೀವಿ ಸಿನಿಮಾ, ನಾವೆಲ್ಲರೂ ಒಟ್ಟಿಗೆ ನೋಡ್ತಾ ಇದ್ದೀವಿ. ಸೊ ಐ ಆಮ್ ಸೋ ಎಕ್ಸೈಟೆಡ್ ಬಿಕಾಸ್ ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಸಿನಿಮಾ ನೋಡ್ತಾ ಇರೋದು. ಸೊ ವೆರಿ ವೆರಿ ಎಕ್ಸೈಟೆಡ್. ಇನ್ನು ರಜನಿ ಅವರ ಫಸ್ಟ್ ಸಿನಿಮಾ ಇದು. ಸೊ ರಜನಿ ಮಾತಾಡಿ. ತುಂಬ ಖುಷಿ ಆಗ್ತದೆ, ನನ್ನ ಫಸ್ಟ್ ಸಿನಿಮಾ. ಈ ಥರ ಒಂದು ಕ್ರೌಡು ಮತ್ತು ಈ ಥರ ಒಂದು ರಿಯಾಕ್ಷನ್ ನೋಡಿ ತುಂಬಾ ಖುಷಿ ಆಗ್ತದೆ. ಸೊ ಡೆಫಿನೆಟ್ಲಿ ಜನ ಬಂದು ಈ ಥರ ಒಂದು ಒಳ್ಳೆ ಕಂಟೆಂಟೆಡ್ ಓರಿಯೆಂಟೆಡ್ ಸಿನಿಮಾಗೆ ಸಪೋರ್ಟ್ ಮಾಡಬೇಕು. ನೋಡಿದ ಸಿನಿಮಾ ನೋಡಿದ ಜನ ಸಾಂಗ್ ತುಂಬ ಟೈಟಲ್ ಟ್ರ್ಯಾಕ್ ತುಂಬ ಚೆನ್ನಾಗಿ ಬಂದಿದೆ ಅಂದರೆ ನನ್ನ ಒಂದು ಸಾಂಗು ಟೈಟಲ್ ಟ್ರ್ಯಾಕ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ ಜನ ಬಂದು ಸಿನಿಮಾಗೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಲಿ ಅಂತ ನಾನು. ಇಷ್ಟು ದಿನಗಳ ಕಾಲ ಧಾರಾವಾಹಿಗಳ ನೀವು ಹೇಳ್ತಿದ್ವಿ, ಇವಾಗೆಲ್ಲ ಆಡಿಯನ್ಸ್ ಸೀನ್ಗಳು ನೋಡಿದ್ರೆ ನಮ್ಮ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ನೋಡಿದಾಗ ಎಷ್ಟು ಖುಷಿ ಇದೆ ನಿಮಗೆ? ತುಂಬಾ ಖುಷಿ ಆಗುತ್ತೆ, ಯಾಕಂದರೆ ಆ ಒಂದು ಏನಿದೆ ಆ ಕ್ಯಾರೆಕ್ಟರ್ ಏನಿದೆ ಆ ಕ್ಯಾರೆಕ್ಟ್ರ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಡೆಫಿನೆಟ್ಲಿ ಸ್ಮಾಲ್ ಸ್ಕ್ರೀನಲ್ಲಿ ಎಷ್ಟು ನನಗೆ ಪ್ರೀತಿ ಕೊಟ್ಟಿದ್ರು ಬೆಳ್ಳಿ ತೆರೆಯಲ್ಲೂ ನನಗೆ ಅಷ್ಟೇ ಪ್ರೀತಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಆಡಿಯನ್ಸ್ ನನ್ನ ಕೈ ಬಿಡಲ್ಲ. ಸಾಂಗ್ ಬಗ್ಗೆ ತುಂಬ ಮಾತಾಡ್ತಾ ಇದ್ದಾರೆ. ಹೌದು, ಟೈಟಲ್ ಟ್ರ್ಯಾಕ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಮೋಹನ್ ಮಾಸ್ಟ್ರು ಅದು ಕೊರಿಯೋಗ್ರಫಿ ಮಾಡಿರೋದು. ಆ ಸಾಂಗಲ್ಲಿ ಒಂದು ವೈಬ್ರೇಷನ್ ಬರುತ್ತೆ ಅಂತಲೂ ಹೇಳ್ತಿದ್ದಾರೆ. ಸೊ ಆ ಒಂದು ಖುಷಿ ನನಗೆ ತುಂಬ. ಹೌದಾ? ಅಂಬ್ರದಾಗ ಎಲ್ಲ ಕಡೆ ಫೇಮಸ್ ಆಗಿದ್ರೆ ಇವಾಗ ಅಂಬುಜಾಗ ಫೇಮಸ್ ಆಗ್ತಾ ಇದ್ದಾರೆ. ಆ ಅನ್ನೋ ಲೆಟರ್ ನಿಮ್ಗೆ ಬಿಟ್ಟೋಗ್ತಾ ಇಲ್ಲ ಅನ್ಸುತ್ತೆ. ಹೌದು, ಆ ನನ್ಗೆ ಆಗೂ ನನಗೂ ಏನೋ ಒಂದು ಕನೆಕ್ಷನ್ ಇದೆ ಅಂತಲೇ ಅನಿಸ್ತಾ ಇದೆ ನನಗೆ. ಸೊ ಏನು ಹೇಳಿದ್ರು ಸಿನಿಮಾ ನೋಡಿದವ್ರು ನಿಮ್ಮ ರಿಲೇಷನ್ಸು ಅಥವಾ ನಿಮ್ಮ ಕ್ಲೋಸ್ ಸರ್ಕಲ್ ಫ್ರೆಂಡ್ಸ್? ಹೌದು, ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ಕಂಟೆಂಟ್ ಇದೆ, ಜೊತೆಗೆ ನನ್ನ ಪಾತ್ರ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅಂತಲೇ ಹೇಳ್ತಿದ್ದಾರೆ. ಕಾಸ್ಟ್ ತುಂಬ ಕೇಳ್ತಾ ಇದ್ದಾರೆ, 25 kg ನೀವು ಖಂಡಿತವಾಗ್ಲು. ಯಾಕಂದ್ರೆ ಹಿಂಗೆ ನೋಡಿದಾಗ ನಾವು ಆ ಶ್ರಮ ಪಟ್ಟಿದ್ದೆಲ್ಲ ಮರ್ತೋಗ್ಬಿಡುತ್ತೆ. ಆ ಒಂದು ಫೀಲ್ ನನ್ಗೆ ಆಗ್ತಿದೆ ಈಗ.